ಕಷ್ಟಕ್ಕೆ ಮರಳಿದ್ದು ನನಗೆ ತುಂಬ ಸಂತೋಷ. ಇವತ್ತು ಒಳ್ಳೆಯ ದಿನ, ದಶಮಿ, ಬಳ್ಳಾರಿಯ ಕಚೇರಿಗೆ ನಾನು ಬರಬೇಕು ಅಂತ ಇವತ್ತು ಬಂದಿದ್ದೀನಿ. ನನಗೆ ತುಂಬ ಸಂತೋಷ, ನನ್ನ ಸ್ವಂತ ಮನೆಗೆ ಬಂದಂಥ ಸಂತೋಷ ಆಗ್ತಾ ಇದೆ. ಇನ್ನೊಂದೇನೆಂದರೆ ನಾವೆಲ್ಲರೂ ಸೇರ್ಪಡೆ ಆಗಿರುವ ಈ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಿಗೆಲ್ಲರಿಗೂ, ನಮ್ಮ ರಾಜ್ಯ ನಾಯಕರಿಗೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಇನ್ನೊಂದೇನೆಂದರೆ ಈ ಸಂದರ್ಭದಲ್ಲಿ ಅವೆಲ್ಲ ಮಾತಾಡೋದು ಸೂಕ್ತ ಅಲ್ಲ, ಯಾಕಂದ್ರೆ ಸ್ವಲ್ಪ ಘಟನೆಗಳು ನಡೆದಿದೆ ರಾಜಕೀಯ ಪರವಾಗಿ. ಇವಾಗ ಏನಂದ್ರೆ ಎಲ್ಲ ಚೆನ್ನಾಗಿದೆ. ನಮ್ಮ 18ನೇ ಲೋಕಸಭಾ ಚುನಾವಣೆಯ ಬಳ್ಳಾರಿ ಅಭ್ಯರ್ಥಿ ಆಗಿರುವ ಶ್ರೀರಾಮುಲು ಅಣ್ಣನವರನ್ನು ನಾವು ಗೆಲ್ಲಿಸಬೇಕು ಅನ್ನೋ ಒಂದು ಗುರಿಯನ್ನು ಇಟ್ಟುಕೊಂಡು ನಾವು ಬಂದಿದ್ದೇವೆ ಪಕ್ಷಕ್ಕೆ. ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಕೈ ಬಲಪಡಿಸಲು ಬಂದಿದ್ದೇವೆ. ನಮ್ಮ ಗುರಿ ಶ್ರೀರಾಮುಲು ಅವರ ಗೆಲ್ಲೋದೇ ನಮಗೆ. ಖಂಡಿತ ಪಕ್ಷ ಯಾವ ಕೆಲಸ ಕೊಡುತ್ತೋ ಅದು ನಾನು ಖಂಡಿತ ಮಾಡ್ತೇನೆ. ಇವತ್ತಿಂದ ಮಾಡ್ತೀನಮ್ಮ. ಇವತ್ತು ಸಾಯಂಕಾಲ ಕಾರ್ಯಕರ್ತರ ಸ್ವಾಗತ ಮಾಡುವ ಕಾರ್ಯಕ್ರಮ ಇದೆ. ಅದಾದ್ಮೇಲೆ ನಾಳೆಯಿಂದ ನಾವು ಪ್ರಾರಂಭ. ಜನಾರ್ದನ್ ರೆಡ್ಡಿ ಅವ್ರಿಗೂ ಮತ್ತೆ ಶ್ರೀರಾಮುಲು ಅವ್ರಿಗೂ ವೈ ಮನಸ್ಸಿದೆ, ಹಾಗಾಗಿ ಅವ್ರು ಪಕ್ಷವನ್ನ ಕಟ್ಟಿದ್ರು ಅಂತ ಒಂದ್ ಕಡೆ ಮಾತುಗಳು ಕೇಳ್ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗಬಹುದಾ ಮೇಡಮ್ ಕಾರ್ಯಕರ್ತರು? ವೈ ಮನಸ್ಸಿದೆ ಅಂತ ಯಾರು ಹೇಳಿದ್ರಮ್ಮ? ಯಾರು ಹೇಳಿಲ್ಲಲ್ಲ. ಸ್ವಲ್ಪ ಘಟನೆಗಳು ನಡೆದಿದೆ, ರಾಜಕೀಯ ಬೆಳವಣಿಗೆಗಳು ನಡೆದಿದೆ. ಅದರ ಬಗ್ಗೆ ನಾವು ಇವಾಗ ಮಾತಾಡೋದು ಏನೂ ಇಲ್ಲ, ಯೋಚನೆ ಮಾಡೋದು, ಹಿಂದಕ್ಕೆ ಹೋಗೋದು ಏನೂ ಇಲ್ಲ. ನಾವೆಲ್ಲ ಮುಂದಕ್ಕೆ ಹೋಗೋಣ. ಎಲ್ಲರೂ ಒಂದೇ ಮಾತು ಒಂದೇ ಹೇಳಿದಾರಮ್ಮ, ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರ ಕೈ ಬಲಪಡಿಸಲು ನಾವೆಲ್ಲ ಸಿದ್ಧರಾಗಿದ್ದೀವಿ ಅಂತ. ಅದಕ್ಕೋಸ್ಕರ ಇವಾಗ ನಾವೆಲ್ಲರೂ ಒಳ್ಳೆ ಮನಸ್ಸಿನಿಂದ, ತುಂಬು ಹೃದಯದಿಂದ ಎಲ್ಲರೂ ಪಕ್ಷಕ್ಕೆ ಬಂದಿದ್ದಾರೆ. ಕಾರ್ಯಕರ್ತರೆಲ್ಲ ತುಂಬ ಸಂತೋಷವಾಗಿದ್ದಾರೆ. ಖಂಡಿತ ಬಳ್ಳಾರಿಯಲ್ಲಿ ಮತ್ತೊಮ್ಮೆ ಎಲ್ಲ ಕಡೆ BJP ನಮ್ಮ ಪತಾಕ ಹಾರಿಸುತ್ತೆ. ಎಷ್ಟು ಜನ ಸೇರ್ತಾ ಇದ್ರು ಮೇಡಮ್? ಎಲ್ಲ ಕಾರ್ಯಕರ್ತರು ಇದಾರಲ್ಲಮ್ಮ, ಸಾಯಂಕಾಲ ನೀವು ಬನ್ನಿ ಕಾರ್ಯಕ್ರಮಕ್ಕೆ, ಅಲ್ಲೇ ನಿಮ್ಮ ಹತ್ರ ನಾನು ಮತ್ತೆ ಮಾತಾಡ್ತೇನೆ.